ಹೇಳ್ತಾ ಇದೆಯಾ? ಎರಡು ಸಾವಿರ ರೂಪಾಯಿ, 1,17,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಅಕ್ಕಿ ನಾನಿದ್ದಾಗ 2013 ರಿಂದ 2018 ವರೆಗೆ ಇದ್ದಾಗ 100 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ. ಕೊಡ್ತಾ ಇದ್ದೆ ಇಲ್ಲ, ಕೊಡ್ತಾ ಇದ್ದೆ ಇಲ್ಲ. ನಮಗೇನಪ್ಪ ಅಂತಂದ್ರೆ, ಬಡವರು ಹೊಟ್ಟೆ ತುಂಬ ಊಟ ಮಾಡಲೇಬೇಕು, ಊರೊಂದು ಊಟ ಮಾಡಲೇಬೇಕು. ಬರೀ ಶ್ರೀಮಂತರು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಲಲ್ಲ. ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಮನೆ ಕೆಲಸ ಮಾಡೋರಿದ್ದಾರೆ, ಜಮೀನಿನಲ್ಲಿ ಕೂಲಿ ಕೆಲಸ ಮಾಡೋರಿದ್ದಾರೆ, ಅವರೆಲ್ಲರೂ ಕೂಡ ಊರೊಂದು ಊಟ ಮಾಡಲೇಬೇಕು. ಒಮ್ಮೆ ನಿಮಗೆ ಒಂದು ನಡೆದಂತ ಘಟನೆ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿನಲ್ಲಿ ಒಬ್ಬ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅಂತ ಸೀನಿಯರ್ ಎಂಎಲ್ಎ ಇದ್ದ, ಅವರು ನನಗೆ 2013 ರಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿ ಆದ್ಮೇಲೆ ಬಡವರಿಗೆ ಫ್ರೀಯಾಗಿ ಅಕ್ಕಿ ಕೊಟ್ಬಿಟ್ಟು ನಮ್ಗೆ ಯಾರು ಕೆಲಸಕ್ಕೆ ಬರಲ್ಲ, ಎಲ್ಲ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಾನೇನು ಉತ್ತರ ಕೊಡ್ಬೇಕು ಗೊತ್ತಾ? ಏನು ಉತ್ತರ ಕೊಟ್ಟೆ ಗೊತ್ತಾ? ನೀವು ಓದಿದ್ರಲ್ಲಿ ಗೊತ್ತಿಲ್ಲ, ಪತ್ರಿಕೆಯಲ್ಲಿ ಮಿಸ್ಟರ್ ಗುರುಪಾದ ಸ್ವಾಮಿ, ನೀವು ಅಲ್ಲ ಗುರುಪಾದಪ್ಪ ನಾಗಮಾರ್ಪಲ್ಲಿ, ನೀವು ಯಾವತ್ತೂ ಕೂಡ ಹೋಗಿ ಜಮೀನುಗಳಲ್ಲಿ ಅಥವಾ ಗಾಳಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಇಂತಿಯವ್ರಿಗೆ ನಾವು ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು, ನೀವೊಂದಷ್ಟು ದಿನ ಕೆಲಸ ಮಾಡಪ್ಪ. ಅವ್ರು ಗೇದು ಹೆಲ್ಲೆಲ್ಲ ಬಗ್ಗೋಗ್ತಿದೆ ಅವರಿಗೆ, ಅವ್ರು ಸಾಕು ಜೀವನದಲ್ಲಿ ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ನೀವ್ ಹೋಗಿ ಮಾಡಪ್ಪ ಅಂತ ಹೇಳೋದು ಸರಿಯಾಗಿದೆಯಲ್ಲ. ಅವರಿಗೆ 5 ಕೆಜಿ ಮಾಡ್ಬಿಟ್ರು ಬಿಜೆಪಿಯವರು. ಅದಕ್ಕೆ ನಾನು ಹೇಳಿದೆ 7 ಕೆಜಿ ಕೊಟ್ರಿ ಅಂತ ಕೇಳಿದೆ. ಯಡಿಯೂರಪ್ಪ ದುಡ್ಡಿಲ್ಲ ಅಂತದ್ದು, ಬಸವರಾಜ ಬೊಮ್ಮಾಯಿ ದುಡ್ಡಿಲ್ಲ ಅಂತದ್ದು. ಅದಕ್ಕೆ 2023ಕ್ಕಿಂತ ಮುಂಚಿತವಾಗಿ ನಾವು ಮಾತು ಕೊಟ್ಟಿದ್ದು 10 ಕೆಜಿ ಕೊಡ್ತೀವಿ ಅಂತೀನ, 10 ಕೆಜಿ ಕೊಡ್ತೀವಿ. ಈ ಪುಣ್ಯಾತ್ಮರು ಇದ್ದಾರಲ್ಲ ಬಿಜೆಪಿಯವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಿಜೆಪಿ ಸರ್ಕಾರದ ನೀರಲ್ಲಿರ್ತಕ್ಕಂಥದ್ದು, ಅವರು ಅಕ್ಕಿ ಎಲ್ಲ ಶೇಖರಣೆ ಮಾಡೋರು, ದಾಸ್ತಾನಿಗಳವರು. ಅವ್ರನ್ನ ಕರೆ ಕೇಳಿದ್ರೆ ಏನ್ರಿ, ನಾವು ಬಡವರಿಗೆ ಅಕ್ಕಿ ಕೊಡ್ತೀವಿ 1 ಕೆಜಿ ಹೆಚ್ಚಾಗಿ ಅಂತ ಹೇಳ್ಬಿಟ್ಟಿದೀವಿ, ನೀವು ಅಕ್ಕಿ ಕೊಡ್ರಿ ಅಂತ ಹೇಳಿದ್ರು ಕೊಡ್ತೀವಿ. ನಾವು 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. 34 ರೂಪಾಯಿ ನೀವು ಎಷ್ಟು ಮಾರಾಟ ಮಾಡ್ತೀರಿ 1 ಕೆಜಿ ಅಕ್ಕಿನ, ಅಷ್ಟು ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ರಿ ಅಂತ ಕೇಳುದು ಕೊಡ್ತೀವಿ ಅಂತ ಹೋಗ್ತದೆ. ಲೆಟರ್ ಕೊಟ್ಬಿಟ್ರು ಕೊಡ್ತೀವಿ ಅಂತ. ಪಿಯೂಷ್ ಗೋಯಲ್ ಅಂತ ಒಬ್ರು ಮಂತ್ರಿ ಇದ್ದಾರೆ, ಅವರು ಆಹಾರ ಮಂತ್ರಿ ಕೇಂದ್ರದಲ್ಲಿ, ಅವರು ಫುಡ್ ಕಾರ್ಪೊರೇಷನ್ ಇಂಡಿಯಾ ಕೇಳ್ಬಿಟ್ರು, ಏ ಅಕ್ಕಿ ಕೊಡಬೇಡ್ರಿ, ಯಾಕಂತಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಹೆಸರು ಬಂದ್ಬಿಡ್ತದೆ, ಬಡವರಿಗೆ ಅಕ್ಕಿ ಕೊಟ್ಬಿಡ್ತಾರೆ, ಬಡವರೆಲ್ಲ ನಮ್ಮ ನಿಮ್ಮ ದೂರ ಆಗ್ಬಿಡ್ತಾರೆ ಅಂತೇಳಿ ಹೇಳ್ಬಿಟ್ರು ಅಕ್ಕಿಗೆ ಸಿಕ್ಕ ಮಾಡ. ನಾ ಅದಕ್ಕೆ ಅಕ್ಕಿ ಸಿಕ್ಕವರಿಗೆ ಪ್ರತಿ ಒಬ್ಬರಿಗೆ 5 ಕೆಜಿ ಅಂತಂದ್ರೆ 5 ಕೆಜಿ ಅಂತಂದ್ರೆ 170 ರೂಪಾಯಿ, 34 ರೂಪಾಯಿ ಅಂದ್ರೆ 170 ರೂಪಾಯಿ. ಬರ್ತಾ ಇದೆಯಲ್ಲ, ಬರ್ತಾ ಇದೆಯಲ್ಲ. ಅದು ಈಗ ಕಾಳು ಉತ್ತಕ್ಕಿ ಉಪ್ಪು ಮೆಣಸು ಇವೆಲ್ಲ ತಗೊಳಕ್ಕಾಯ್ತಾ ಇದೆಯಲ್ಲ, ತಗೊಳಕ್ಕಾಗ್ತಾ ಇದೆ. ಆದ್ರೆ ಮತ್ತೆ ಅಕ್ಕಿ ಕೊಡ್ತೀವಿ, 10 ಕೆಜಿ ಅಕ್ಕಿ ಕೊಡ್ತೀವಿ. ಯಾಕಂತಂದ್ರೆ ಕರ್ನಾಟಕ ಪಶು ಮುಕ್ತ ರಾಜ್ಯ ಆಗ್ಬೇಕು. ಆಮೇಲೆ
ಅಂತ ಹೇಳಿದ್ರು. ಮಾಡ್ಲಿಲ್ಲ ಮಾಡ್ಲಿಲ್ಲ. ಅದಕ್ಕೆ ನಾವೇನ್ ಮಾಡೋದು? ನಿರುದ್ಯೋಗಿ ಯುವಕ ಯುವತಿಯರಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇನ್ನು 2 ವರ್ಷದವರೆಗೆ ಕೊಡಬೇಕು, 2 ವರ್ಷದಲ್ಲಿ ಅವರ ಕೆಲಸ ಗಿಟ್ಟಿಸ್ಕೋಬೇಕು. ಅದಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡ್ಕೊಡ್ತೀವಿ ಉಚಿತವಾಗಿ. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡ್ಕೊಡ್ತೀವಿ, 7 ವರ್ಷದಲ್ಲಿ ಕೆಲಸ ತಗೊಂಡಪ್ಪ ಅಂತ ಹೇಳಿ ನಾವು ಈಗ ದುಡ್ಡು ಕೊಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಕೂಡ ಜಾರಿ ಆಯಿತು. ನಾವು 5 ಗ್ಯಾರಂಟಿಗಳು, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಮಾಡಿದೇವೋ ಇಲ್ಲ? ಬಿಜೆಪಿ ಅವರು ಮಾಡಿದಾರ? ಯಾವ ರಾಜ್ಯದಲ್ಲಿ ಅವರು ಮಾಡಿದಾರ? ನಾವು ಇವತ್ತು ಇದನ್ನು ಹೇಳಿದಾಗ, ಈ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತಂದಾಗ, ಇದೇ ಬಿಜೆಪಿ ಅವರು ಹೇಳಿದ್ರು ಕೊಡಕ್ಕಾಗಲ್ಲ, ಕೊಟ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ, ಈಗ ಕೊಟ್ಟಾದ್ಮೇಲೆ ಚುನಾವಣೆ ಅಂದ್ರೆ ನಿಲ್ಸಿಬಿಡ್ತಾರೆ. ನಾನು ಹೇಳ್ತೀನಿ ಇವತ್ತು ಬಿಜೆಪಿ ಅವರಿಗೆ, ನಿಂತಲ ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಇರೋರಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ತೇವೆ. ನಮಗೆ ದಿನ 5 ವರ್ಷಗಳಿಗೆ 5 ವರ್ಷವೂ ಕೂಡ ಎಲ್ಲ ಯುವ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡುತ್ತೇವೆ, ಜಾರಿ ಮಾಡುತ್ತೇವೆ. ಆ ಬಿಜೆಪಿ ಅವರಿಗೆ ಸುಳ್ಳು ಏನು ಹೇಳ್ತಾರಲ್ಲ, ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಸುಳ್ಳೇ ಬಿಜೆಪಿ ಅವರ ಮನೆಯಿಂದವರು, ಸುಳ್ಳೇ ಬಿಜೆಪಿ ಅವರ ಮನೆಯ ದೇವರು. ಈ ಸುಳ್ಳೇ ಅವರು ಕೊಡ್ತಿರೋ ಕೆಲಸ ಮಾಡೋದು, ನಾನು ಮುಂದಿನ ಈ ವರ್ಷ 36,000 ಕೋಟಿ 5 ಗ್ಯಾರಂಟಿಗಳಿಗೆ ಖರ್ಚಾಗಿ, ಮುಂದಿನ ವರ್ಷ ಬಜೆಟ್ ನಲ್ಲಿ ಹೇಳಿದ್ದೀನಿ 52,900 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ತೆಗೆದಿಟ್ಟಿದ್ದೇನೆ. ಈಗ ಹೇಳಿ, ನಮ್ಗೆ ಕೊಡ್ತೀರಾ, ನಮ್ಗಾಗಿ ವರ ಕೊಡ್ತೀರಾ, ಸುಳ್ಳಿಯದವರು ಮಾಡ್ತೀರಾ, ಏನು ಮಾಡದಿದ್ದವರು ಮಾಡ್ತೀರಾ? ನೀವೆಲ್ಲ ಸಾಮಾನ್ಯ ಕುಟುಂಬಕ್ಕೆ ಸೇರಿದವರು, ಬಹಳ ಶ್ರೀಮಂತ ಕುಟುಂಬಗಳು, ಕುಮಾರ ಕುಟುಂಬಗಳು, ವಂಚಗಳ ಕುಟುಂಬಗಳು, ಅಡಾನಿ ಅಂಬಾನಿಗಳಲ್ಲ, ಮಧ್ಯಮ ವರ್ಗದ ಜನ ಇರ್ಬೋದು, ಕೆಲವರು ಮಧ್ಯಮ ವರ್ಗದ ಜನ ಇರ್ಬೋದು, ನೀವೆಲ್ಲರೂ ಕೂಡ ನಮ್ಮ ಕೈಯಲ್ಲಿ ಹರೀಶ್ ಕುಮಾರ್ ಗೌಡರಿಗೆ ಶಕ್ತಿ ತುಂಬಬೇಕು. ಲಕ್ಷ್ಮಣ್ ಅವರನ್ನ ಲೋಕಸಭೆಗೆ ಕಳಿಸ್ಕೊಡ್ರು, ಕಳಿಸ್ಕೊಡ್ತೀರಾ ಹೇಳಿ, ಕೇಳ್ತೀನಿ ನೋಡೋಣ. ದಯಮಾಡಿ ಲಕ್ಷ್ಮಣ್ ಅವರನ್ನ ಲೋಕಸಭೆಗೆ ಕಳಿಸ್ಕೊಡಿ, ಅವ್ರು ಕಳಿಸ್ಕೊಟ್ರೆ ನಿಮಗೆ ಒಬ್ಬ ಸಮರ್ಥ ಲೋಕಸಭಾ ಸದಸ್ಯ ಸಿಕ್ಕಿದಾಗುತ್ತದೆ. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂತ ಅಭ್ಯರ್ಥಿ ಸಿಕ್ಕಿದಾಗುತ್ತದೆ. ದಯವಿಟ್ಟು ಅದನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.